ಆತ್ಮೀಯರೇ ನಮಸ್ಕಾರ ನಾನು ಜಯಪ್ರಕಾಶ್ ನಾಗತ್ ಹೇಳಿ ಪ್ರತಿ ವಾರ ನಾವು ಕೆಲವೊಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಇರ್ತೇವೆ ಚರ್ಚೆಯನ್ನು ಮಾಡ್ತಾ ಇರ್ತೇವೆ ಇವತ್ತಿನ ವಿಷಯ ಸಣ್ಣ ಸಣ್ಣ ಖುಷಿಗಳೇ ಆರೋಗ್ಯದ ಬುಗ್ಗೆಗಳು ನಾನು ಒಂದು ಮಾತು ಯಾವಾಗಲೂ ಹೇಳ್ತಾ ಇದ್ದೆ ಸಣ್ಣ ಪುಟ್ಟ ವಿಚಾರಗಳ ಕಡೆಗೆ ಗಮನ ಕೊಟ್ಟವರು ಮಾತ್ರ ದೊಡ್ಡ ವ್ಯಕ್ತಿಗಳಾಗುತ್ತಾರೆ ಅಂತ ಯಾವಾಗ ಈ ಸಣ್ಣ ಸಣ್ಣ ವಿಚಾರಗಳ ಕಡೆಗೆ ಗಮನ ಕೊಡ್ತೇವೆ ಆಗ ನಾವೆಲ್ಲೋ ಒಂದು ಕಡೆ ಒಂದು ಮೈನ್ಯೂಟ್ ಡೀಟೇಲ್ಸ್ಗೂ ಎಂಟರ್ ಆಗ್ತಿವೇನೋ ಅಂತ ಈಗ ಇದೊಂದು ರೀತಿ ಏನಾಗುತ್ತೆ ನಾವು ಏನ್ ಮಾಡ್ತೇವೆ ಈ ಸಣ್ಣ ಸಣ್ಣ ಖುಷಿಗಳಿಗೆ ಗೌರವನೇ ಕೊಟ್ಟಿರೋದಿಲ್ಲ ಆದ್ರೆ ಈ ಶೀರ್ಷಿಕೆ ಮಾತ್ರ ತುಂಬಾ ಚೆನ್ನಾಗಿದೆ ನಾನೆಲ್ಲೋ ನೋಡಿದ್ದೆ ಇದನ್ನ ಹಾಗಾಗಿ ಈ ವಿಚಾರವನ್ನೇ ಡಿಸ್ಕಷನ್ ತಗೊಳ್ತಾ ಇದ್ದೇನೆ ಸಣ್ಣ ಸಣ್ಣ ಖುಷಿಗಳೇ ಆರೋಗ್ಯದ ಬುಗ್ಗೆಗಳು ಡಾಕ್ಟರ್ ಅಮೋಘ ವರ್ಷ ನಮ್ ಜೊತೆ ಇದ್ದಾರೆ ಅದಕ್ಕೆ ಫಸ್ಟ್ ಆರೋಗ್ಯ ಅಂತ ಇರೋದ್ರಿಂದ ಡಾಕ್ಟರ್ ಕೇಳ್ಬಿಡೋಣ ಅಂತ ಡಾಕ್ಟರ್ ಅಮೋಘ ವರ್ಷ ಅವರೇ ತಮ್ಮ ಅನಿಸಿಕೆ ಹೇಳಿ ಸರ್ ಅದೇ ಸರ್ ಸಣ್ಣ ಸಣ್ಣ ಖುಷಿಗಳ ಖುಷಿ ಪಡ್ತಾ ಇರ್ಬೇಕು ದೊಡ್ಡ ದೊಡ್ಡ ಅಚೀವ್ಮೆಂಟ್ಸ್ ತುಂಬಾ ಲೇಟ್ ಆಗುತ್ತೆ ಆಮೇಲೆ ಕೆಲವು ಆಗ್ದೇನೆ ಇರ್ಬೋದು ಅದೇ ದಿನ ಡೇ ಟು ಡೇ ಬೇಸಿಸ್ ಏನಾದ್ರೂ ಇವತ್ತೇನಾದ್ರೂ ಒಳ್ಳೇದಾಯ್ತು ಅಂದ್ರೆ ಖುಷಿ ಪಡೋದು ಚೆನ್ನಾಗಿರುತ್ತೆ ಗುಡ್ ಗುಡ್ ಕರೆಕ್ಟ್ ಕರೆಕ್ಟ್ ಸೊ ಈ ವಿಷಯ ಇಷ್ಟ ಆಯ್ತಾ ತಮ್ಗೆ ಹಾ ಸರ್ ಇಷ್ಟ ಆಯ್ತು ಓಕೆ ಥ್ಯಾಂಕ್ ಯು ಡಾಕ್ಟ್ರೆ ಸ್ನೇಹಿತರೆ ನನಗೆ ಅಲ್ಲಮ್ಮ ಪ್ರಭು ಅವರು ಹೇಳಿರುವ ಒಂದು ವಚನ ನೆನಪಾಗ್ತಾ ಇದೆ ಏನ ಕಂಡಡೇನಯ್ಯ ತನ್ನ ಕಾಣದಾತ ಕುರುಡ ಏನ ಕೇಳಿದಡೇನಯ್ಯ ತನ್ನ ಕೇಳದಾತ ಕಿವುಡ ಏನ ಮಾತನಾಡಿದಡೇನಯ್ಯ ತನ್ನ ಮಾತಾಡದಾತ ಮೂಕ ದಿಟದಿಂದ ತನ್ನ ತಾ ಕಾಣಬೇಕು ದಿಟದಿಂದ ತನ್ನ ತಾ ಕೇಳಬೇಕು ದಿಟದಿಂದ ತನ್ನ ತಾ ಮಾತಾಡಬೇಕು ಇದೆ ತನ್ನ ನೆಲೆ ಸ್ವಭೂಮಿ ಸ್ವಸ್ವರೂಪು ಕಾಣ ಗುಹೇಶ್ವರ ಅಂದ್ರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಈಗ ಕಣ್ಣು ಕಾಣದೇ ಇದ್ದವ್ರಿಗೆ ನನ್ಗೆ ಹೇಗ್ ಕಾಣಿಸ್ತು ಅಂತ ಕೇಳಿ ಏನು ಪ್ರಯೋಜನ ಮಾತನಾಡಕ್ಕೆ ಬರದೇ ಇದ್ದಾಗ ಹೇಗ್ ಮಾತಾಡ್ತೀಯ ಅಂತ ಕೇಳಿ ಏನು ಪ್ರಯೋಜನ ಅಂತ ಹೇಳ್ತಾರೆ ನಮ್ಗೆ ಎಷ್ಟೊಂದು ಏನ್ ಗೊತ್ತಾ ನಮ್ಮ ಹತ್ರ ಏನಿದೆ ಅನ್ನೋದನ್ನೇ ಎಷ್ಟೋ ಜನ ಕಲ್ಪನೆ ಇಟ್ಕೊಂಡೇ ಇರೋದಿಲ್ಲ ಅಂಗವಿಕಲರನ್ನ ಗಮನಿಸಿದಾಗ ಐ ನಮ್ ಕೈಗೆ ಸರಿಯಾಗಿದೆ ಕಣ್ಣಿನ ಜಾಗದಲ್ಲಿ ಕಣ್ಣಿದೆ ಕಿವಿ ಜಾಗದಲ್ಲಿ ಕಿವಿ ಇದೆ ಬಾಯಿ ಜಾಗದಲ್ಲಿ ಬಾಯಿ ಇದೆ ಈ ರೀತಿ ಒಂದು ರೀತಿ ಸಂತೋಷ ಪಡ್ಬೇಕು ಅಂದ್ರೆ ನಮ್ಮ ಹತ್ರ ಏನಿದೆ ಅನ್ನೋದನ್ನ ನೋಡಿ ಖುಷಿ ಪಟ್ರೆ ಚೆನ್ನಾಗಿರ್ತದಲ್ವಾ ಆದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ ನನಗ ಅದಿಲ್ಲ ಇದಿಲ್ಲ ಅಂತ ಕೊರಗ್ತಾ ಇರ್ತೇವೆ ಈಗ ನಮ್ ಜೊತೆ ಡಾಕ್ಟರ್ ಮಮತಾ ಇದ್ದಾರೆ ಡಾಕ್ಟರ್ ಮಮತಾ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಎಸ್ ಡಾಕ್ಟರ್ ಮಮತಾ ನಮಸ್ಕಾರ ನಮಸ್ತೆ ಸರ್ ಈ ವಿಷಯ ತುಂಬಾ ಇಷ್ಟ ಆಯ್ತು ನನಗೆ ನೀವು ಕೊಟ್ಟಿರೋಂತ ಟಾಪಿಕ್ ಯಾಕಂದ್ರೆ ನಾವು ದಿನನಿತ್ಯ ಪ್ರತಿದಿನ ಇದನ್ನ ಅನುಭವಿಸ್ತಾನೆ ಇರ್ತೀವಿ ಅಷ್ಟು ಜೀವನದಲ್ಲಿ ಸಣ್ಣ ಪುಟ್ಟ ಇನ್ಸಿಡೆಂಟ್ಸ್ ನಮ್ಗೆ ಹೆಚ್ಚಿನ ಖುಷಿ ಕೊಡ್ತಾ ಹೋಗುತ್ತೆ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ರೀಸೆಂಟ್ ಆಗಿ ಟೂ ವೀಲರ್ ಡ್ರೈವ್ ಮಾಡ್ಕೊಂಡ್ ಬರ್ತಿದ್ದೆ ದಾರಿಯಲ್ಲಿ ಬರುವಾಗ ನೈಟ್ ಆಗ್ಬಿಟ್ಟಿದೆ ಜೋರ್ ಮಳೆ ಬರ್ತಿದೆ ನನ್ ಗಾಡಿಯಲ್ಲಿ ಲೈಟು ಫೋಕಸ್ ಹೆಚ್ಚಾಗಿ ಕೊಡ್ತಿಲ್ಲ ಸೊ ನನಗೆ ಸ್ವಲ್ಪ ಹೆದರಿಕೆನೂ ಆಗ್ತಿದೆ ಡಬಲ್ ಬರ್ತಾ ಇದೀವಿ ಆಗ ನಮ್ಗೆ ಗೊತ್ತಿಲ್ಲದಾಗೆ ಹಿಂದೆ ಒಬ್ರು ನಮಗೆ ಫಾಲೋ ಮಾಡ್ಕೊಂಡು ಅಂದ್ರೆ ನಾವು ಹೋಗಕ್ಕೆ ದಾರಿ ಮಾಡ್ಕೊಡಕ್ಕೆ ಅವರು ಕಾರ್ ಫೋಕಸ್ ಲೈಟ್ ನ ಫೋಕಸ್ ಮಾಡಿ ನಮ್ಗೆ ನಾವು ನಮ್ ಪ್ಲೇಸ್ ರೀಚ್ ಆಗೋವರೆಗೂ ಅವರು ಹೆಲ್ಪ್ ಮಾಡಿದ್ರು ಅಂದ್ರೆ ನಮಗ್ ಗೊತ್ತೇ ಇಲ್ಲ ಅವ್ರು ಯಾರು ಅಂತ ಆದ್ರೂ ಅವರು ಆ ರೀತಿಯಾಗಿ ಮಾಡಿದಂತ ಸಹಾಯ ಇವತ್ತಿಗೂ ಮರೆಯಕ್ ಆಗ್ತಿಲ್ಲ ಸೊ ಅದೆಷ್ಟು ನೆನ್ಸ್ಕೊಂಡಾಗೆಲ್ಲ ತುಂಬಾ ಖುಷಿ ಕೊಡುತ್ತೆ ಹಾಗೇನೆ ಇನ್ನೊಂದ್ ವಿಚಾರ ಹೇಳ್ಬೇಕಂದ್ರೆ ನಾವು ಟೂ ವೀಲರ್ ಅಲ್ಲಿ ಹೋಗ್ಬೇಕಾದ್ರೆ ಸ್ಟ್ಯಾಂಡ್ ತೆಗ್ದಿರಲ್ಲ ಕೆಲವೊಂದ್ಸರಿ ಅಥವಾ ದುಪ್ಪಟ ಏನೋ ಕೆಳಗ್ ಬಿದ್ದಿರುತ್ತೆ ಟೈರ್ಗೆ ಸಿಕ್ಕಾಕೋಬಹುದು ಅಂತ ಹೇಳಿ ದಾರಿಯಲ್ಲಿ ತುಂಬಾ ಜನ ಹೇಳ್ತಿರ್ತಾರೆ ಮೇಡಮ್ ಸ್ಟ್ಯಾಂಡ್ ತೆಗಿರಿ ಮೇಡಮ್ ಕೇರ್ಫುಲ್ ಮೇಡಮ್ ದುಪ್ಪಟ ತೆಗಿರಿ ಮೇಡಮ್ ಸೈಡ್ ಅಲ್ಲೇ ಹುಷಾರಿಗೆ ಹೋಗಿ ಅಂದ್ರೆ ನಾವ್ ಯಾರು ಅಂತಾನೆ ಪರಿಚಯ ಇರಲ್ಲ ಆದ್ರೆ ಅವ್ರು ಆ ರೀತಿಯಾಗಿ ಹೇಳ್ತಾ ಹೋದಾಗ ನಮ್ಗೆ ಅವತ್ತಿನ ದಿನ ಎಲ್ಲ ನಾವು ಹುಮ್ಮಸ್ಸಿಂದ ಖುಷಿಯಾಗಿ ನಮ್ಮ ಆಯುಷ್ ಸಹ ಹೆಚ್ಚಾಗ್ತಾ ಹೋಗುತ್ತೆ ಆ ರೀತಿಯಾಗಿ ಅದು ಒಂದು ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ತರಗತಿಯಲ್ಲಿ ಈಗ ಕೆಲವು ಮಕ್ಳು ಇರ್ತಾರೆ ಆ ಮಕ್ಳು ಎಲ್ಲಾರ ಮುಂದೆ ಹೇಳಕ್ಕೆ ಇಷ್ಟಪಡಲ್ಲ ಕೆಲವೊಂದು ವಿಚಾರಗಳನ್ನ ಅವ್ರ ಎಲ್ಲಾ ಮಕ್ಳು ಹೊರಗೋದ್ಮೇಲೆ ಅವರು ಮ್ಯಾಮ್ ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳ್ತಾರೆ ಸರಿ ಮಾತಾಡಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಮ್ಯಾಮ್ ನೀವ್ ಅಂದ್ರೆ ನಂಗೆ ತುಂಬಾ ಇಷ್ಟ ನೀವು ಸೆಕೆಂಡ್ ಮದರ್ ತರ ಹಾಗೆ ಹೀಗೆ ಅಂದಾಗ ಸೊ ಅದು ನಮ್ಗೆ ಮಿನಿಮಮ್ ಒಂದ್ ವೀಕ್ ಆಯುಷ್ ಜಾಸ್ತಿ ಆಗುತ್ತೆ ಅಂತ ಅನಿಸ್ತೀವಿ ಯಾಕಂದ್ರೆ ಅವ್ರನ್ನ ನೋಡಿದಾಗೆಲ್ಲ ನಮ್ಗೆ ಅದೇ ಮೈಂಡ್ ಅಲ್ಲಿ ಬರ್ತಾ ಇರುತ್ತೆ ಸೊ ಅದು ಸಹ ಒಂದು ಎಕ್ಸಾಂಪಲ್ ಸರ್
ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ನಮ್ಮ ಶಶಿಧರ್ ಅವರು ಏನ್ ಹೇಳ್ತಾರೆ ಕೇಳೋಣ ಶಶಿಧರ್ ತಮ್ಮ ಅನಿಸಿಕೆಯನ್ನ ತಿಳಿಸಿ ಸಣ್ಣ ಸಣ್ಣ ಖುಷಿಗಳೇ ಆರೋಗ್ಯದ ಬುಗ್ಗೆಗಳು ಏನ್ ಹೇಳ್ತೀರಾ ಸರ್ ನಮಸ್ತೆ ಈಗ ನೀವು ವಿಷಯಗಳನ್ನು ಹೇಳ್ತಾ ಇದ್ರಿ ಕೆಲವರು ತಮಗೆ ಯಾವುದು ಇದೆ ಅನ್ನೋದ್ರ ಬಗ್ಗೆ ಖುಷಿ ಪಡಲ್ಲ ಬೇರೆಯವರಿಗೆ ಕಂಪೇರ್ ಮಾಡ್ಕೊಂಡು ಅವ್ರು ನನ್ಗೆ ಅದಿಲ್ಲ ಇದಿಲ್ಲ ಅಂತ ಗೋಳಾಡ ಬಂದು ನನ್ನಲ್ಲಿ ಏನಿದೆ ನನ್ನ ಸ್ಟ್ರೆಂತ್ಸ್ ಏನು ಪಾಸಿಟಿವ್ಸ್ ಏನು ಅದನ್ನ ಇಟ್ಕೊಂಡು ಅಟ್ಲೀಸ್ಟ್ ನಮ್ಮ ಅಚೀವ್ಮೆಂಟ್ಗೆ ಹೆಲ್ಪ್ ಆಗತ್ತರ ನಾವು ಥಿಂಕಿಂಗ್ ಮಾಡ್ಬೋದು ಮತ್ತೆ ಕೆಲವು ನಾವು ಸಣ್ಣ ವಿಚಾರಗಳನ್ನ ಯಾವಾಗ್ಲೂ ಎಂಜಾಯ್ ಮಾಡ್ಬೇಕು ಮತ್ತೆ ಅವು ಯಶಸ್ಸಿನ ಗುಟ್ಟುಗಳು ಅನ್ನೋದ ನಿಮ್ಮ ವಿಚಾರದಿಂದ ನಮ್ಗೆ ಅರ್ಥ ಮಾಡ್ಕೊಂಡ್ವಿ ಸರ್ ವೆರಿ ಗುಡ್ ಶಶಿಧರ್ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ನಮ್ಮ ಕೋರ್ಸ್ ಬಗ್ಗೆ ಆಗ್ಲಿ ಏನೇ ಮಾಹಿತಿ ಬೇಕು ಅಂದ್ರೆ 9620303000 ವಾಟ್ಸ್ಆಪ್ ಮೆಸೇಜ್ ಮೂಲಕ ನೀವು ನಮ್ಮನ್ನ ಸಂಪರ್ಕ ಮಾಡಿ ನಿಮ್ಮ ಬಗ್ಗೆ ಮಾಹಿತಿ ಕೊಡಿ ಖಂಡಿತವಾಗಿ ನಾವು ನಿಮ್ಮನ್ನ ಸಂಪರ್ಕ ಮಾಡ್ತೇವೆ ನಮ್ಮ ಕೋರ್ಸ್ನ ಸೇರೋದಕ್ಕೆ ನಿಮಗೆ ಮಾರ್ಗದರ್ಶನವನ್ನ ಕೂಡ ನೀಡ್ತೇವೆ ಅಂತ ಹೇಳ್ತೇನೆ ಈ ರೀತಿಯ ಅನೇಕ ವಿಚಾರಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದಾಗ ನಮಗೆ ಬದುಕನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಪುಟ್ಟ ಕನ್ನಡಿಯನ್ನ ಈ ನಾವು ಪರ್ಸನಾಲಿಟಿ ಟ್ರಾನ್ಸ್ಫರ್ಮೇಶನ್ ಕೋರ್ಸ್ ನಲ್ಲಿ ಮಾಡ್ತಾ ಇದ್ದೇವೆ ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಮೂಲಕ ಉಚಿತವಾಗಿ ನಿಮಗೆ ಈ ಎಲ್ಲ ಮಾರ್ಗದರ್ಶನವನ್ನ ನೀಡ್ತಾ ಇದ್ದೇವೆ ಹಾಗಾಗಿ ಯೂಟ್ಯೂಬ್ ನಲ್ಲಿರುವ ವಿಡಿಯೋಗಳನ್ನ ಗಮನಿಸಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು ಏನಂತೀರಿ ಸಣ್ಣ ಸಣ್ಣ ಖುಷಿಗಳೇ ಆರೋಗ್ಯದ ಬುಗ್ಗೆಗಳು ನಿಮಗೇನ್ ಅನ್ಸುತ್ತೆ ಈ ವಿಷಯ ದಯವಿಟ್ಟು ಕಾಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋನಲ್ಲಿ ಭೇಟಿ ಮಾಡೋಣ ನಮಸ್ಕಾರ